ಎಂಟು ಸುತ್ತು ಸೂರ್ಯ ನಮಸ್ಕಾರ ಆದ ನಂತರ ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಂಡು ಸುಧಾರಿಸ್ಕೊಂಡು ಅನಂತರ ಭಾಗ ಎರಡರ ಅಭ್ಯಾಸಗಳನ್ನ ಮಾಡಬೇಕಾಗಿರುತ್ತೆ. ನಿಮ್ಗೆ ಯಾವಾಗ ಉಸಿರಾಟ ಇನ್ನೂ ಸಾಧಾರಣವಾಗಿ ನಡೀತಾ ಇಲ್ಲ ಅಂತಂದ್ರೆ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಾಗೆ ಸುಧಾರಿಸ್ಕೊಳ್ಳಿ. ಒಂದ್ಸರಿ ಉಸಿರಾಟ ಸಾಧಾರಣಕ್ಕೆ ಬಂದ ನಂತರ ಆಮೇಲೆ ಭಾಗ ಎರಡರ ಅಭ್ಯಾಸಗಳನ್ನ ಮಾಡಬೇಕಾಗಿರುತ್ತೆ. ಈಗ ಭಾಗ ಎರಡರ ಅಭ್ಯಾಸಕ್ಕೆ ಬರೋಣ. ಕಳೆದ ತರಗತಿಯಲ್ಲಿ ನಾವು ಅರ್ಧಪದ್ಮ ಪಶ್ಚಿಮೋತ್ತನಾಸನ ಅಂತ ಒಂದು ಅಭ್ಯಾಸ ಮಾಡಿದ್ವಿ. ಇಲ್ಲಿ ನೋಡ್ಕೊಳ್ಳಿ, ಯಾವುದೇ ಒಂದು ಗಂಟನ್ನು ನಾವು ಸಡಿಲಗೊಳಿಸ್ಬೇಕು ಅಥವಾ ಹಗುರ ಮಾಡ್ಕೊಳ್ಬೇಕು ಅಂದಾಗ ನಾವು ಆ ಗಂಟಿಗೆ ವಿರುದ್ಧ ದಿಕ್ಕಿನ ಚಲನೆಯನ್ನು ಕೊಡಬೇಕು ಅಂತ ಹೇಳ್ತೀವಿ. ಒಮ್ಮೆ ಕಾಲು ಒಳಗೆ ತಿರುಗಿಸ್ತಕ್ಕಂಥ ಅಭ್ಯಾಸ, ಇನ್ನೊಂದ್ಸರಿ ಹೊರಗೆ ತಿರುಗಿಸ್ತಕ್ಕಂಥ ಅಭ್ಯಾಸ. ಕಳೆದ ತರಗತಿಯಲ್ಲಿ ನಾವೇನು ಮಾಡಿದ್ವಿ, ಅರ್ಧಪದ್ಮ ಪಶ್ಚಿಮೋತ್ತನಾಸನ ಮಾಡಿದ್ವಿ. ಆಗೇನಾಗ್ತಾ ಇತ್ತು, ನಮ್ಮ ತೊಡೆ ಭಾಗಂಟು ಹೊರಮುಖವಾಗಿ ತಿರುಗ್ತಾ ಇತ್ತು. ಈಗ ಮಾಡ್ತಕ್ಕಂಥ ಅಭ್ಯಾಸ ಬಂದು ಮತ್ತೊಮ್ಮೆ ಸುಪ್ತ ಅರ್ಧವಿರಾಸನ ಅಂತ. ಈ ಸುಪ್ತ ಅರ್ಧವಿರಾಸನ ಕಳೆದ ತರಗತಿಯಲ್ಲಿ ನಾವು ಮುಂಚೆ ಕೆಲವು ದಿನಗಳ ಹಿಂದೆ ಬೇರೆ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡಿದ್ವಿ. ಅವಾಗ ಪಾದವನ್ನ ಹಿಂದಕ್ಕೆ ತಿರುಗಿಸ್ಕೊಂಡು ಅಭ್ಯಾಸ ಮಾಡಿದ್ವಿ. ಈ ಸುಪ್ತ ಅರ್ಧವಿರಾಸನ ನೀವು ಪಾದವನ್ನ ಹಿಂದಕ್ಕೆ ತಿರುಗಿಸ್ಕೊಂಡ್ರೆ ನಮ್ಮ ತೊಡೆಯ ಭಾಗದ ಸ್ನಾಯುಗಳು ಮತ್ತೆ ಮುಂದೆ ಇರ್ತಕ್ಕಂಥ ಸ್ನಾಯುಗಳ ಮೇಲೆ ಪರಿಣಾಮ ಜಾಸ್ತಿ ಇರುತ್ತೆ. ಅದೇ ನಾವು ಇದೇ ಪಾದವನ್ನ ನಾವು ಹೊರಮುಖವಾಗಿ ತಿರುಗಿಸಿದಾಗ ನಿಮ್ಮ ಕಾಲಿನಲ್ಲಿರ್ತಕ್ಕಂಥ ಗಂಟೆಗಳ ಮೇಲೆ ಪರಿಣಾಮ ಜಾಸ್ತಿ ಇರುತ್ತೆ. ಇದರಿಂದ ಏನಪ್ಪ ಅಂದ್ರೆ ನಮ್ಮ ಗಂಟೆಗಳನ್ನ ಸಡಿಲ ಮಾಡ್ಕೊಳ್ಳೋದಕ್ಕೆ ಈ ಅಭ್ಯಾಸ ಸಹಾಯ ಮಾಡುತ್ತೆ. ಮತ್ತೆ ಮುಂದೆ ನಾವು ಇದ್ರ ತಳಹದಿಯಲ್ಲಿ ತುಂಬಾ ಅಭ್ಯಾಸಗಳನ್ನ ಮಾಡ್ತಾ ಇರ್ತೇವೆ. ಆ ಅಭ್ಯಾಸಗಳೆಲ್ಲ ಇದು ಅಡಿಪಾಯವಾಗಿ ನಮ್ಗೆ ಕೆಲಸ ಮಾಡಿಕೊಡುತ್ತೆ. ಈ ಇವತ್ತಿನ ಅಭ್ಯಾಸ ನೋಡ್ಕೊಳ್ಳಿ. ನಿಧಾನವನ್ನ ಬಲವನ್ನ ಬಂಗಡೆ ಪಚ್ಚಿಕೊಳ್ತೀವಿ, ಪಾದವನ್ನ ಹೊರಗೆ ತಿರುಗಿಸ್ಕೊಳ್ಳಿ. ನಿಮ್ಮ ಹೆಬ್ಬೆರಳು ಮತ್ತು ಹಿಂಬಡಿ ನೆಲಕ್ಕಾಗೋ ತರ ಕಾಲ ಹೊರಗೆ ತಿರುಗಿಸ್ಕೊಳ್ಬೇಕು. ಇದಾದ ನಂತರ ಕೈಯನ್ನ ಹಿಂದಕ್ಕೆ ತಿರುಗಿಸ್ಕೊಳ್ಳಿ. ಇಷ್ಟಾದ್ರೆ ಇಷ್ಟನ್ನೇ ಮಾಡಿ. ನಿಮ್ಗೇನಾದ್ರು ಸಾಧ್ಯ ಆಗುತ್ತೆ ಅಂದ್ರೆ ಮೊಳಕೈನ ನೆಲಕ್ಕೆ ಹಾಕ್ಸೋದಕ್ಕೆ ಅಭ್ಯಾಸ ಪ್ರಯತ್ನ ಮಾಡ್ಬೋದು. ಇಲ್ಲಾಂದ್ರೆ ಇಷ್ಟನ್ನೇ ಮಾಡಿದ್ರು ಸಾಕು. ಇವತ್ತಿನ ಅಭ್ಯಾಸದಲ್ಲಿ ಇಷ್ಟೇ ಮಾಡಿ ಸಾಕು. ಮುಂದೆ ಕಾಲನ್ನು ಮುಂದೆ ಚಾಚಿ ಸುತ್ತ ಅರ್ಧ ವಿರಾಸನ ನಿಧಾನವಾಗಿ ಈಗ ಬಲಗಾಲನ್ನ ಬಲಗಡೆ ತಿರುಗಿಸ್ಕೊಳ್ಳಿ. ನಿಮ್ಮ ಹೆಬ್ಬೆರಳು ಮತ್ತು ಹಿಮ್ಮಡಿಯನ್ನ ನೆಲಕ್ಕೆ ಹಾಕ್ಸೋದಕ್ಕೆ ಪ್ರಯತ್ನ ಮಾಡಿ. ಈಗ ಕೈಗಳನ್ನ ಹಿಂದಕ್ಕೆ ತಿರುಗಿಸ್ಕೊಳ್ಳಿ, ಹಿಂದಕ್ಕೆ ಇಟ್ಕೊಳ್ಳಿ. ನಿಧಾನವಾಗಿ ಕುತ್ತಿಗೆಯನ್ನು ಹಿಂದಕ್ಕೆ ಹಾಕಿ ಕಣ್ಣನ್ನು ಮುಚ್ಚಿ ಸ್ಥಿತಿಯಲ್ಲಿರಿ. ಸಾಧಾರಣ ಉಸಿರಾಟ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಮಂಡಿ ನೆಲ ಮೇಲೆ ಇರಬೇಕು, ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು. ನಿಧಾನವಾಗಿ ಬಲಗಾಲನ್ನ ಮುಂದಕ್ಕೆ ಚಾಚಿಕೊಳ್ಳಿ. ನಿಮ್ಮ ಮಂಡಿ ಕಣಕಾಲು ಮತ್ತು ತೊಡೆ ಭಾಗದ ಗಂಟನ್ನ ವಿಶ್ರಾಂತಗೊಳಿಸಿ. ನಿಧಾನವಾಗಿ ಕಣ್ಣುಗಳನ್ನು ಮತ್ತೆ ಯಾವುದೇ ಅಭ್ಯಾಸ ಮಾಡ್ಬೇಕಂದ್ರೆ ಆತ್ರ ಆತ್ರವಾಗಿ ಅಭ್ಯಾಸ ಮಾಡಬೇಡಿ. ನಿಮ್ಗೆ ಪೂರ್ಣ ಸ್ಥಿತಿಗಳು ಏನಾದ್ರೂ ಕಷ್ಟ ಆಗುತ್ತೆ ಅಂದ್ರೆ ಪರವಾಗಿಲ್ಲ, ಅಲ್ಲೇ ನೆಲೆಸ್ಕೊಳ್ಳಿ. ಆದರೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ರೆ ಪೂರ್ಣ ಸ್ಥಿತಿ ಮಾಡಲೇಬೇಕು, ಇಲ್ಲಾಂದ್ರೆ ಏನು ಪರಿಣಾಮ ಸಿಕ್ಕಲ್ಲ ಅಂತಲ್ಲ ಅಂದ್ಕೊಂಡು ತುಂಬ ಹೊರಟು ಹೊರಟಾಗಿ ದೇಹವನ್ನು ಉಪಯೋಗಿಸ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಅಭ್ಯಾಸವನ್ನು ಮಾಡಿ. ಎಡಗಾಲ ಮಡಿಸ್ಕೊಳ್ಳಿ, ಎಡಪಾದ ಹೊರಗೆ ತಿರುಗಿರುತ್ತೆ. ಹೆಬ್ಬೆರಳು ಮತ್ತು ಹಿಮ್ಮಡಿಯನ್ನು ನೆಲಕ್ಕೆ ಹಾಕಿಸ್ಕೊಳ್ಬೇಕು. ಮಂಡಿ ನೆಲಕ್ಕೆ ಹಾಕಿಸ್ಕೊಂಡು ಕೈಗಳನ್ನು ಹಿಂದಕ್ಕೆ ಇಟ್ಕೊಂಡು ಕುತ್ತಿಗೆಯಿಂದ ಚಾಚಿ ಸ್ಥಿತಿಯಲ್ಲಿರಿ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು
ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು. ನಿಧಾನವಾಗಿ ಎಡಗಾಲನ್ನು ಸಹ ಮುಂದಕ್ಕೆ ಚಾಚಿ ಶಿಥಿಲದಂಡಾಸನದಲ್ಲಿ ವಿಶ್ರಾಂತಿಯನ್ನು ಪಡೆಯಿರಿ. ಕಾಲುಗಳ ಮಧ್ಯೆ ಅಂತರ ಇಲ್ಲಿ ಕುತ್ತಿಗೆಯಿಂದ ಹಾಕಿ ಎರಡೂ ಕಾಲುಗಳನ್ನು ವಿಶ್ರಾಂತಿಗೊಳಿಸಿ, ಮುಖ್ಯವಾಗಿ ತೊಡೆಯ ಭಾಗ ಗಂಟುಗಳು ಮತ್ತು ಮಂಡಿಗಳನ್ನು ವಿಶ್ರಾಂತಿಗೊಳಿಸಿ. ಈಗ ಒಂದು ಐದು ಬಾರಿ ದಂಡ ಹೊಡಿಬೇಕು. ದಂಡ ಹೊಡೆಯೋದು ನಿಮಗೆ ನಿಖರವಾಗಿ ಹೆಂಗೆ ಮಾಡೋದು ಅಂತ ಔಟ್ಸೈಡ್ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಅದನ್ನು ಅಭ್ಯಾಸ ಮಾಡ್ತಾ ಇರಿ, ಪ್ರತಿನಿತ್ಯ ಅಭ್ಯಾಸ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಏನು ಕಡೆ ಸ್ವಲ್ಪ ನಿಮ್ಮ ಕೈಗಳೆಲ್ಲ ಬಲಿಷ್ಠವಾಯಿತು ಅಂದರೆ ಮುಂದೆ ಮಾಡ್ತಕ್ಕಂಥ ಕೆಲವೊಂದು ಆಸನಗಳೆಲ್ಲ ತುಂಬ ಅನುಕೂಲ ಮಾಡಿಕೊಡುತ್ತೆ. ಸಾಧಾರಣವಾಗಿ ಏನಾಗುತ್ತೆ ಅಂದರೆ ಸ್ವಲ್ಪ ನಾವು ಈ ದಂಡ ಹೊಡೆಯೋದ್ರಿಂದೆಲ್ಲ ಒಂದು ಸ್ವಲ್ಪ ಬಿಟ್ಟೇ ಬಿಡ್ತೀವಿ. ಅದ್ರ ಕಡೆ ಆದಷ್ಟು ಪ್ರತಿನಿತ್ಯ ಮಾಡ್ತಾ ಇರಿ. ಏನಕ್ಕೆ ಕೆಲವೊಂದು ಕೈಗಳ ಮೇಲೆ ಸಮತೋಲನ ಇಟ್ಕೊಂಡು ಆಸನಗಳನ್ನು ಮಾಡಬೇಕಾಗಿರುತ್ತೆ. ಆ ಆಸನಗಳನ್ನು ಮಾಡಬೇಕಾದ್ರೆ ನಮ್ಮ ಕೈಯಲ್ಲೇ ಬಲ ಇಲ್ಲ ಅಂದರೆ ನಾವು ಕೈ ನಡಗೋದು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅದಕ್ಕೊಂದು ಸ್ವಲ್ಪ ನೀವು ದಂಡ ಹೊಡೆಯೋದೆಲ್ಲ ಚೆನ್ನಾಗಿ ಮಾಡ್ತು ಅಂದರೆ ನಮ್ಮ ದೇಹದ ಶಕ್ತಿ ಚೆನ್ನಾಗಿರುತ್ತೆ. ಆವಾಗ ನಾವು ಸಮತೋಲನವನ್ನು ಕಾಪಾಡಿಕೊಂಡು ಮಾಡ್ತಕ್ಕಂಥ ಅಭ್ಯಾಸಗಳೆಲ್ಲ ಸುಲಭವಾಗಿ ಮಾಡ್ಬೋದಾಗಿರುತ್ತೆ. ಈಗ ಸ್ಥಿತಿಗೆ ಬರೋಣ. ಸಾಧ್ಯ ಆಗ್ತಕ್ಕಂಥವ್ರು ಮಂಡಿ ಮೇಲೆತ್ತಿ ದಂಡ ಹೊಡಿಬೇಕು. ಎದೆ ಭಾಗ ಹಸ್ತಗಳ ಮಧ್ಯೆ ಇರುತ್ತೆ. ಮುಂದೆ ನೋಡಿಕೊಂಡು ಈ ದಂಡ ಹೊಡಿಬೇಕು. ಕೆಳಗೆ ಇಳಿಸೋದು ಮೇಲೆ ಬರೋದು. ಎದೆ ಭಾಗ ಕೆಳಗೆ ಇಳಿಸ್ಬೇಕು, ಮೇಲೆ ಬರಬೇಕು. ಯಾರ್ಯಾರು ಮಂಡಿ ಮೇಲೆತ್ತಿ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂದರೆ ಮಂಡಿ ನೆಲದ ಮೇಲೆ ಇಟ್ಕೊಂಡೆ ಅಭ್ಯಾಸವನ್ನು ಮಾಡಿ. ಮಂಡಿ ನೆಲದ ಮೇಲೆ ಇಟ್ಕೊಂಡಿರೋರು ಎದೆ ಭಾಗವನ್ನು ಹಸ್ತದ ಮಧ್ಯೆ ಕಾದಿರಿಸಿಕೊಂಡು ಒಟ್ಟು ಐದು ದಂಡ ಹೊಡಿಬೇಕು. ಒಂದು, ದೇಹವನ್ನು ಕೆಳಗೆ ಇಳಿಸಿ ಮೇಲೆ ಬನ್ನಿ. ತೊಡೆ ಭಾಗ ಮೇಲಕ್ಕೆ ಇರುತ್ತೆ. ಎರಡು, ಮೇಲಕ್ಕೆ. ಮೂರು, ಮೇಲಕ್ಕೆ. ನಾಲ್ಕು, ಮೇಲಕ್ಕೆ. ಐದು, ಮೇಲೆ ಬನ್ನಿ. ಹಾಗೆ ನಿಧಾನವಾಗಿ ಹೊಟ್ಟೆ ಮೇಲೆ ಮಲ್ಕೊಂಡು ದೇಹವನ್ನು ವಿಶ್ರಾಂತಿಗೊಳಿಸಿ. ಮಕರಾಸನ, ಕಾಲುಗಳ ಮಧ್ಯೆ ಅಂತರ ಇರಲಿ. ಪಾದಗಳನ್ನು ಹೊರಮುಖವಾಗಿ ತಿರುಗಿಸ್ಕೊಳ್ಳಿ. ಎರಡು ಹಸ್ತಗಳನ್ನು ಭುಜಗಳ ಮೇಲೆ ಇಟ್ಕೊಂಡು ಕತ್ತನ್ನು ಚಾಚಿ ಕೈಯನ್ನ ಮೇಲೆ ಇಟ್ಕೊಳ್ಳಿ. ದೇಹವನ್ನು ವಿಶ್ರಾಂತಿಗೊಳಿಸಿ. ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗಡೆ ಹಾಕಿ ಹಾಗೆ ಕಣ್ಣುಗಳನ್ನು ಬಿಡಿ. ಈಗ ಮುಂದಿನ ಅಭ್ಯಾಸ ಬಂದು ಏಕೈಕ ಪಾದಶಲಭಾಸನದ ಇನ್ನೊಂದು ಪ್ರಭೇದ. ಮೊದಲಿಗೆ ನಾವು ಕೆಲ ವಾರಗಳ ಹಿಂದೆ ಕೆಲ ಕಳೆದ ತರಗತಿಗಳಲ್ಲಿ ನಾವು ಏಕಪಾದಶಲಭಾಸನ ಒಂದು ಅಭ್ಯಾಸ ಮಾಡಿದ್ವಿ. ಎರಡು ಕೈಗಳನ್ನು ತೊಡೆ ಬಾರ್ಗಳು ಇಟ್ಕೊಂಡು ಒಂದು ಕಾಲನ್ನು ಮೇಲೆ ಕೆತ್ತಕ್ಕಂಥ ಅಭ್ಯಾಸ ಮಾಡಿದ್ವಿ. ಇವತ್ತು ಸಹ ಅದೇ ಅಭ್ಯಾಸ, ಅದರಿಂದ ಒಂದು ಸ್ವಲ್ಪ ಮುಂದುವರೆದ ಭಾಗ ಇದಾಗಿರುತ್ತೆ. ಇವತ್ತು ಮಾಡ್ತಕ್ಕಂಥ ಅಭ್ಯಾಸದಲ್ಲಿ ಅದೇ ರೀತಿ ಎರಡೂ ಕೈಗಳನ್ನು ಮೊದಲು ಮುಂದಕ್ಕೆ ಚಾಚಿಕೊಳ್ತೀವಿ. ಕಾಲುಗಳನ್ನು ಕೂಡಿಸ್ಕೊಂಡು ಪಾದಗಳನ್ನು ಹಿಂದಕ್ಕೆ ತಿರುಗಿಸ್ಕೊಂಡಿರ್ತೀವಿ. ಎರಡೂ ಹಸ್ತಗಳನ್ನು ತೊಡೆ ಭಾಗದ ಕಡೆ ಓದಬೇಕಾಗಿರುತ್ತೆ. ನಿಮ್ಮ ಅನುಕೂಲ ಹಸ್ತವನ್ನು ಮೂರು ಥರ ನಾನು ಮೊದಲು ತಿಳಿಸ್ಕೊಟ್ಟಿದ್ದೆ. ಕೈಯನ್ನು ಕೆಳಮುಖವಾಗಿ ಮೇಲ್ಮುಖವಾಗಿ ಅದು ಮುಷ್ಟಿ ಕಟ್ಕೊಳ್ಳಿ. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಅದರ ಕೈಗಳ ಸ್ಥಿತಿಯನ್ನು ಇಟ್ಕೊಳ್ಳಿ. ಇದಾದ ನಂತರ ಗಲ್ಲವನ್ನು ಕುತ್ತಿಗೆಯ ಚಾಚಿ ಗಲ್ಲ ನೆಲ ಮೇಲೆ ಒಪ್ಪಬೇಕು. ದೃಷ್ಟಿ ನೆಲ ಮೇಲೆ ಇರಲಿ. ಮುಖ ಗಂಟಿಡಬಾರ್ದು. ಮುಖದ ಸ್ನಾಯುಗಳು ಹಗುರವಾಗಿ ಇಟ್ಕೊಂಡು ನಿಧಾನವಾಗಿ ಬಲಗಾಲ ಮೇಲೆ ಕೆತ್ತಬೇಕು. ಯಾರು ನಿಧಾನಕ್ಕಾಗಿದ್ರೆ ಸ್ವಲ್ಪ ಬಿರುಸಾಗು ಸಹ ಮೇಲೆ ಕೆತ್ತಬಹುದು. ನೋಡಿ, ಸಾಧ್ಯದಷ್ಟು ಮೇಲೆ ಕೆತ್ಕೊಂಡು ಎಡಗಾಲನ್ನ ಮಡಚಿಕೊಂಡು ಎಡಪಾದ ಮಂಡಿಗಿಂತ ಸ್ವಲ್ಪ ಮೇಲೆ ಅಂದರೆ ತೊಡೆಯ ಭಾಗದ ಕಡೆ ಇಡಬೇಕಾಗಿರುತ್ತೆ. ಈ ಥರ ಇಟ್ಕೊಂಡು ಸ್ಥಿತಿಯಲ್ಲಿ ಕಾದಿರಿಸ್ಕೊಳ್ಬೇಕು. ಬಲಗಾಲ ಆದಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ಎಡಗಾಲ ಮೇಲೆ ಅಭ್ಯಾಸವನ್ನು ಮಾಡಬೇಕಾಗಿರುತ್ತೆ.
ಎಲ್ಲೊಟ್ಟಿಗೆ ಅಭ್ಯಾಸ ಮಾಡೋಣ. ಕೈಗಳನ್ನ ಮುಂದಕ್ಕೆ ಚಾಚಿಕೊಳ್ಳಿ, ನಿಧಾನವಾಗಿ ಎರಡು ಕೈಗಳನ್ನ ತೊಡೆಯವಾಗಿ ಕೆಳಗುತ್ತಿಕೊಳ್ಳಿ, ಕುತ್ತಿಗೆಯನ್ನು ಚಾಚಿ ಗಲ್ಲವನ್ನು ನೆನೆಲಪ್ಪಿ, ಮುಖದ ಸ್ನಾಯುಗಳು ಹಗುರವಾಗಿರಲಿ, ಮುಖ್ಯವಾಗಿ ಕಣ್ಣಿನ ಹುಬ್ಬನ್ನ ವಿಶ್ರಾಂತಿ ಇಟ್ಕೊಳ್ಳಿ. ಈಗ ನಿಧಾನವಾಗಿ ಬದಲಾದ ಮೇಲಕ್ಕೆ ಎಡಗಾಲನ್ನು ಮುಚ್ಚಿಕೊಂಡು ಬಲದ್ವಯವಾಗಿ ಸಹಾಯವಾಗಿಟ್ಟಿರಬೇಕು. ಸ್ಥಿತಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು. ನಿಧಾನವಾಗಿ ಕೈನ ಕೆಳಗಿಳಿಸಿ, ಕಾಲನ್ನು ಕೆಳಗಿಳಿಸಿ, ಕೆಲ ಹೊತ್ತು ದೇಹವನ್ನು ವಿಶ್ರಾಂತಿಗೊಳಿಸಿ. ಇನ್ನೊಂದು ಪಕ್ಕಕ್ಕೆ ಅಭ್ಯಾಸ, ಮತ್ತೆ ಕೈಗಳನ್ನು ತೊಡೆಯಬಾರದು ಕೆಳಗಿಳಿಸಿಬಿಡಿ. ಈಗ ಎಡಗಾಲ ಮೇಲೆ ಕೆತ್ತಬೇಕಾಗಿರುತ್ತೆ. ಸ್ಥಿತಿಗೆ ಬಂದ ನಂತರ ನಿಧಾನವಾಗಿ ಎಡಗಾಲ ಮೇಲೆ ಕೆತ್ಕೊಳ್ಳಿ, ಬಲಗಾಲ ಮಡಿಕೊಂಡು ಎಡಗಾಲಕ್ಕೆ ಸಹಾಯವಾಗಿಡಬೇಕು. ಸ್ಥಿತಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು. ನಿಧಾನವಾಗಿ ಆಸನದಿಂದ ಹೊರಡೆ ಬನ್ನಿ. ಹಾಗೆ ಮಕರಾಸನದಲ್ಲಿ ದೇಹವನ್ನು ವಿಶ್ರಾಂತಿಗೊಳಿಸಿ, ಕಾಲಿನ ಮಧ್ಯಂತರ ಆಗುತ್ತೆ, ಹಸ್ತವನ್ನು ಭುಜಗಳ ಮೇಲೆ ಇಟ್ಟುಕೊಂಡು ನಿಮ್ಮ ದೇಹವನ್ನು ವಿಶ್ರಾಂತಿಗೊಳಿಸಿ, ಮುಖ್ಯವಾಗಿ ಬೆನ್ನು ಮತ್ತು ಕುತ್ತಿಗೆ ಭಾಗವನ್ನು ವಿಶ್ರಾಂತಿಗೊಳಿಸಿ. ನಿಧಾನವಾಗಿ ಎದೆಯ ಭಾಗ ಪಕ್ಕ ಹಸ್ತಗಳನ್ನು ಒತ್ತಿ, ಹಾಗೆ ಶಶಾಂಕಾಸನಸ್ಥಿಗೆ ಬನ್ನಿ. ಮೇಲೆ ಬಂದು ಶಶಾಂಕಾಸನ, ನಿಮ್ಮ ಬೆನ್ನನ್ನು ವಿಶ್ರಾಂತಿಗೊಳಿಸಿ, ಮುಖ್ಯವಾಗಿ ಕೆಳಬೆನ್ನನ್ನು ವಿಶ್ರಾಂತಿಗೊಳಿಸಿಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಇದರಲ್ಲಿ ಈಗ ನಿಧಾನವಾಗಿ ನಿಮ್ಮ ಎರಡು ಕಾಲುಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಮುಂದಿನ ತರಗತಿಗಳಲ್ಲಿ ಭರದ್ವಜ ಆಸನ ಅಂತ ಒಂದು ಆಸನದ ಅಭ್ಯಾಸವನ್ನು ಮಾಡ್ತೀವಿ. ಅದರಲ್ಲಿ ನಮ್ಮ ಕಾಲುಗಳ ಸ್ಥಿತಿ ಸರಿಯಾಗಿರಬೇಕಾಗಿರುತ್ತೆ. ನಮ್ಮ ಕಾಲುಗಳ ಸ್ಥಿತಿ ಸರಿಯಾಗಿಲ್ಲ ಅಂದರೆ ಆಸನಾಭ್ಯಾಸ ಮಾಡೋದೇ ತುಂಬ ಕಷ್ಟ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಮ್ಮ ಕಾಲುಗಳನ್ನು ಮೊದಲಿಗೆ ಅಭ್ಯಾಸಕ್ಕೆ ಸಜ್ಜುಗೊಳಿಸ್ಕೊಂಡ್ಬಿಡೋಣ. ಅದಾದ ನಂತರ ನಾವು ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಭರದ್ವಾಜ ಆಸನ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಅದಕ್ಕೋಸ್ಕರ ಕಾಲಿನ ಸ್ಥಿತಿಗಳನ್ನು ನಾವು ತೋರಿಸ್ತೀವಿ ನೋಡ್ಕೊಳ್ಳಿ. ಇದರಲ್ಲಿ ಬಲಗಾಲನ್ನ ಮಡಿಕೊಂಡು ಬಲಪಕ್ಕಕ್ಕೆ ತೆಗೆದುಕೊಳ್ತೀವಿ. ಕಾಲು ಬೆರಳು ಹಿಂದಕ್ಕೆ ತಿರ್ಕೊಂಡಿರುತ್ತೆ. ಅನಂತರ
ನಿಮ್ಮ ಎಡಗಾಲನ್ನು ಮಡಚಿಕೊಂಡು ಬಲಗಾಲ ಮೇಲೆ ಇಡಬೇಕಾಗಿರುತ್ತೆ. ಈ ಬಲಗಾಲ ಮೇಲೆ ಇಟ್ಟಾಗ ನಿಮ್ಮ ಹಿಂಬಡಿಯ ಭಾಗ ತೊಡೆ ಭಾಗ ಅರ್ಧ ಬಂದ ಪಶ್ಚಿಮೋತ್ತರಾಸನದಲ್ಲಿ ಹೋದ ವಾರ ಮಾಡ್ತಾ ಇದ್ದಲ್ಲ ಅಂದ್ರೆ ಕಳೆ ತರಗತಿಯಲ್ಲಿ ಮಾಡ್ತಾ ಇದ್ರಲ್ಲ ಆ ಎಲ್ಲ ಅಂಶಗಳನ್ನು ನೆನಪಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡಬೇಕು. ಹಿಂಬಡಿ ಬಂದು ಕಣಕಾಲ ಮೇಲೆ ಬರುತ್ತೆ, ಇದಾದ ಮೇಲೆ ಈ ಮಂಡಿ ಮೇಲೆ ಬರ್ತಾ ಇರುತ್ತೆ. ಸ್ವಲ್ಪ ಮಂಡಿಯ ಮೇಲೆ ಅಂದ್ರೆ ತುಂಬಾ ಹೊರಟೋಟಾಗೆಲ್ಲ ಒತ್ತಕ್ಕೆ ಹೋಗ್ಬಾರ್ದು, ಎಷ್ಟಾದಷ್ಟು ನಿಧಾನವಾಗಿ ಕಾಲನ್ನ ಕೆಳಗಡೆ ಇಳಿಸ್ಕೊಳ್ತಾ ಬರಬೇಕು. ಎರಡು ಮಂಡಿ ನೆಲದ ಹಾಕಿರ್ಬೇಕು, ಈ ಹಿಂಬಡಿ ಬಂದು ಕೆಳಗೆ ಜಾರಬಾರ್ದು. ನೋಡಿ ಸಾಧನ ಏನಾಗ್ಬಿಡುತ್ತೆ ಅಂದ್ರೆ ಅಭ್ಯಾಸ ಮಾಡಿದಾಗ ಎಲ್ಲ ಸರಿ ಸರಿಯಾಗಿರುತ್ತೆ, ಆದ್ರೆ ಹಿಂಬಡಿಯನ್ನ ಹಿಂಗೆ ಕೆಳಗೆ ಜಾರಿಸ್ಬಿಡ್ತೀವಿ. ಕೆಳಗೆ ಜಾರಿಸ್ದು ಅಂದ್ರೆ ನಿಮ್ಗೆ ಮಂಡಿ ಮತ್ತೆ ತೊಡೆ ಭಾಗ ಗಂಟಿನ ಮೇಲೆ ಏನು ಪರಿಣಾಮನೇ ಇರ್ತಾ ಇರಲ್ಲ, ಒಂಥರ ಸಡಿಲ ಆಗ್ಬಿಡುತ್ತೆ. ನೀವೇನಾದ್ರೂ ಇದರ ಮೇಲಿಟ್ಟು ಅಂದಾಗ ಅವಾಗ ಉಂಟಾಗ್ತಕ್ಕಂಥ ಒತ್ತಡ ಬಂದು ನಿಮಗೆ ಆ ತೊಡೆಯ ಭಾಗ ಮತ್ತು ಮಂಡಿಯ ಭಾಗವನ್ನು ದಿನೇ ದಿನೇ ಸಡಿಲ ಮಾಡಲಿಕ್ಕೆ ಅಥವಾ ಹಗುರ ಮಾಡಲಿಕ್ಕೆ ತುಂಬ ಸಹಾಯ ಮಾಡಿಕೊಡುತ್ತೆ. ಇವತ್ತು ಇಸ್ತಿಗೆ ಬರಬೇಕು, ನಿಮ್ಮ ಹಿಂಬಡಿಯನ್ನು ಕೆಳಗೆ ಜಾರಿಸ್ಬಾರ್ದು, ಹಿಂಬಡಿಯನ್ನು ಮೇಲಕ್ಕೆ ಇಟ್ಕೊಂಡು ಮಂಡಿಗಳು ತುಂಬ ದೂರ ದೂರ ಹೋಗ್ಬಾರ್ದು. ಆದಷ್ಟು ಮಂಡಿ ಎಷ್ಟಾದಷ್ಟು ಹತ್ತಿರ ಇಟ್ಕೊಂಡು ನಿಧಾನವಾಗಿ ನಿಮ್ಮ ಎರಡು ಮಂಡಿಗಳನ್ನು ನೆಲಕ್ಕೆ ಹಾಕ್ಸೋಕ್ಕೆ ಪ್ರಯತ್ನ ಮಾಡಿ. ಸಾಧಾರಣ ಒಂದು ಸ್ವಲ್ಪ ಮೇಲಕ್ಕೆ ಬರುತ್ತೆ, ಸ್ವಲ್ಪ ಒತ್ತಡ ಹಾಕ್ಕೊಂಡು ಕೆಳಗೆ ಇಳಿಸೋ ಪ್ರಯತ್ನ ಮಾಡಿ. ಮತ್ತು ತುಂಬ ಹುಷಾರಾಗಿ ಮಾಡಿ, ತುಂಬ ಹಿಂಗೆ ನನಗೆ ಒತ್ತದು ಅದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ, ಹುಷಾರಾಗಿ ನೋಡಿಕೊಂಡು ಅಭ್ಯಾಸನ ಮಾಡಿ. ಯಾವತ್ತಾಗಿ ಗಂಟುಗಳ ಜೊತೆ ನೀವು ವ್ಯವಹಾರ ಮಾಡಬೇಕಂದ್ರೆ ತುಂಬ ಹುಷಾರಾಗಿ ತುಂಬ ಜಾಗರೂಕತೆಯಿಂದ ಮಾಡಬೇಕಾಗುತ್ತೆ. ಈಗ ಅಭ್ಯಾಸಕ್ಕೆ ಹೋಗೋಣ. ಮೊದಲು ಎಡಗಾಲನ್ನು ಎಡಗಡೆ ಮಡಚಿಕೊಳ್ಳಿ. ನಾನು ಮೊದಲೇ ತಿಳಿಸಿದ್ನಲ್ಲ, ನಿಮ್ಮ ಕಾಲು ಬೆರಳು ಹಿಂದಕ್ಕೆ ತಿರ್ಕೊಂಡಿರಬೇಕು, ಪಾದ ಹಿಂದಕ್ಕೆ ತಿರ್ಕೊಂಡಿರಬೇಕು. ಅನಂತರ ನಿಧಾನವಾಗಿ ನಿಮ್ಮ ಬಲಗಾಲನ್ನು ಮಡಚಿಕೊಳ್ಳಿ. ಹಿಂಬಡಿಯನ್ನು ತೊಡೆಯಲಾದ ಗಂಟಿನ ಮೇಲೆ ಇಡೋದಕ್ಕೆ ಪ್ರಯತ್ನ ಮಾಡಿ. ಮಂಡಿಯನ್ನು ಆದಷ್ಟು ಹತ್ತಿರನೇ ಇಟ್ಕೊಂಡು ನಿಧಾನವಾಗಿ ಕಾಲನ್ನು ಕೆಳಗೆ ತರಬೇಕು, ಮೃದುವಾಗಿ ತರಬೇಕು. ಸ್ಥಿತಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಕಣ್ಣನ್ನು ಮುಚ್ಚಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು. ನಿಧಾನವಾಗಿ ನಿಮ್ಮ ಬಲಗಾಲನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಅನಂತರ ಹಾಗೆ ನಿಮ್ಮ ಎಡಗಾಲನ್ನು ಸಹ ಮುಂದಕ್ಕೆ ಚಾಚಿ ಶಿಥಿಲಿಂಗಾಸನದಲ್ಲಿ ದೇಹವನ್ನು ವಿಶ್ರಾಂತಿಗೊಳಿಸಿ. ಇನ್ನೊಂದು ಪಕ್ಕಕ್ಕೆ ಅಭ್ಯಾಸವನ್ನು ಮಾಡೋಣ. ಈಗ ಬಲಗಾಲನ್ನು ಮಡಚಿಕೊಳ್ಳಿ, ಬಲಪಕ್ಕಕ್ಕೆ ತಗೊಳ್ಳಿ, ಕಾಲುಗಳಲ್ಲಿ ಹಿಂದಕ್ಕೆ ತಿರ್ಕೊಂಡಿರಬೇಕು. ಈಗ ಎಡಗಾಲನ್ನು ಮಡಚಿಕೊಳ್ಳಿ, ಎಡ ಹಿಂಬಡಿ ಬಂದು ಬಲ ತೊಡೆಯ ಭಾಗದಿಂದ ಬನ್ನಿ. ಅದೇ ತೊಡೆಯ ಭಾಗ ಗಂಟಿನ ಮೇಲೆ ನಿಮ್ಮ ಹಿಂಬಿ ಬರಬೇಕು. ಮಂಡಿಗಳನ್ನು ಸಾಧ್ಯದಷ್ಟು ಹತ್ತಿರ ಇಟ್ಕೊಂಡು ಎರಡು ಮಂಡಿಗಳನ್ನು ನೆಲಕ್ಕೆ ಒತ್ತೋದಕ್ಕೆ ಪ್ರಯತ್ನ ಮಾಡಬೇಕು. ಸ್ಥಿತಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು. ನಿಧಾನವಾಗಿ ಎರಡು ಕಾಲುಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಮತ್ತೆ ಶಿಥಿಲದಂಡಾಸನದಲ್ಲಿ ವಿಶ್ರಾಂತಿಯನ್ನು ಪಡೆಯಿರಿ. ನಿಧಾನವಾಗಿ ಕಣ್ಣುಗಳಲ್ಲಿ ಪೌನಮುಕ್ತ ಕ್ರಿಯಾಸನ. ಹಾಗೆ ಮ್ಯಾಟ್ ಮುಂಭಾಗದಲ್ಲಿ ಕೂತ್ಕೊಳ್ಳಿ. ಎರಡು ಕೈಗಳಿಂದ ಕಾಲುಗಳನ್ನು ಹಿಡ್ಕೊಳ್ಳಿ. ಒಟ್ಟು ಹತ್ತು ಬಾರಿ ಪೌನಮುಕ್ತ ಕ್ರಿಯಾಸನ ಅಭ್ಯಾಸನ ಮಾಡಿ.
ಶುರು ಮಾಡಿ ಒಂದು ಮೇಲಕ್ಕೆ ಎರಡು ಆದಷ್ಟು ಕುಟ್ಟಿಗೆ ಹೋಗಬೇಕು ಮೇಲೆ ಬರಬೇಕು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನಿಧಾನವಾಗಿ ಹಾಯಿ ಬೆನ್ನಿನ ನೋಡಿಕೊಂಡು ದೇಹವನ್ನು ವಿಶ್ರಾಂತಗೊಳಿಸಿ ಮುಂದಿನ ಅಭ್ಯಾಸ ಕಳೆದ ತರಗತಿ ಮಾಡಿದ್ವಲ್ಲ ಅದೇ ಅಭ್ಯಾಸವನ್ನು ಮಾಡೋಣ. ಇದರಲ್ಲಿ ಮೊದಲು ಎರಡು ಪಾದಗಳನ್ನೆಲ್ಲ ಕೂತ್ಕೊಳ್ತೀನಿ, ಅನಂತರ ಪಾದಗಳ ಮೇಲೆ ಕೆತ್ತಬೇಕು, ಕೆಳಮೇಲೆ ತಾಗಿಸ್ಕೊಂಡು ಕೈ ಬೆರಳುಗಳನ್ನು ತಲೆಗೆ ತಾಗಿಸ್ತೀವಿ, ತಲೆ ಭಾಗ ಮೇಲೆ ಕೆತ್ಕೊಂಡು ಎಡಗಾಲ 10 ಡಿಗ್ರಿ ಮೇಲೆತ್ತೀವಿ. ಅದೇ ಸಮಯದಲ್ಲಿ ನಿಮ್ಮ ಎಡ ಮೊಣಕೈಯನ್ನು ಮಂಡಿಯ ಕಡೆ ತರಬೇಕು, ಹಾಗೆ ಬದಲಾವಣೆ ಮಾಡ್ತಾ ಇದ್ದೀವಿ. ಒಂದು ಎರಡು ಮೂರು ನಾಲ್ಕು ಹೀಗೆ ಒಟ್ಟು 20 ಬಾರಿ ಮಾಡಬೇಕಾಗಿರುತ್ತೆ. ಮೊದಲು ಎರಡು ಕಾಲುಗಳನ್ನು ಮಡಿಸ್ಕೊಳ್ಳಿ, ಕೈ ಬೆರಳುಗಳನ್ನು ತಲೆಗೆ ತಾಗಿಸ್ಕೊಳ್ಳಿ, ನಿಧಾನವಾಗಿ ಪಾದಗಳನ್ನು ಮೇಲೆ ಕೆತ್ತಿ ತಲೆ ಭಾಗವನ್ನು ಸಹ ಮೇಲೆ ಕೆತ್ತಿ ಎಡಗಾಲ 10 ಡಿಗ್ರಿ ಚಾಚಲು ಪ್ರಯತ್ನ ಮಾಡಿ, ಹಾಗೆ ಎಡ ಮೊಣಕೈಯನ್ನು ಬಲಮಂಡಿಗೆ ತಾಗಿಸೋ ಪ್ರಯತ್ನ ಮಾಡಿ, ಹಾಗೆ ಬದಲಾವಣೆ ಮಾಡ್ತಾರೆ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು. ನಿಧಾನವಾಗಿ ದೇಹವನ್ನು ವಿಶ್ರಾಂತಗೊಳಿಸಿ ಸುಧಾರಿಸ್ಕೊಂಡ ಮೇಲೆ ಮತ್ತೆ ಅದೇ ಅಭ್ಯಾಸವನ್ನು ಇನ್ನೊಂದ್ಸರಿ ಮಾಡುವ. ಕೈಬೆರಳಿಂದ ಕೈಬೆರಳಿಂದ ತಲೆಯಿಂದ ತಾಗಿಸ್ಕೊಳ್ಳಿ, ಪಾದಗಳ ಮೇಲೆ ಕೆತ್ತಬೇಕು. ಸಂಪೂರ್ಣ ಅಭ್ಯಾಸದ ಸಮಯದಲ್ಲಿ ನಿಮ್ಮ ಕೆಳಬೆರಳು ತಾಕೊಂಡೇಬೇಕು, ಹೊಟ್ಟೆ ಭಾಗದ ಸ್ನಾಯುಗಳನ್ನು ಉಪಯೋಗಿಸ್ಕೊಂಡು ಅಭ್ಯಾಸ ಮಾಡಬೇಕಾಗಿರುತ್ತೆ. ಶುರು ಮಾಡುವ ಎಡಗಾಲ ಚಾಚಿ ಎಡ ಮೊಣಕೈ ಬಲಮಂಡಿ ಕಡೆಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು. ಮತ್ತೆ ಆಗಿ ಬೆನ್ನಿನ ಮೇಲೆ ನೋಡ್ಕೊಳ್ಳಿ, ಹೊಟ್ಟೆ ಭಾಗದ ಸ್ನಾಯುಗಳನ್ನು ವಿಶ್ರಾಂತಿಗೊಳಿಸ್ಕೊಳ್ಳಿ. ಈಗ ನಿಧಾನವಾಗಿ ಹಸ್ತಗಳನ್ನು ಸೊಂಟದ ಪಕ್ಕ ಒತ್ತಿ ಉಸಿರನ್ನ ತಗೊಳ್ತಾ ನಿಧಾನವಾಗಿ ಪಾದಗಳ ಮೇಲೆ ಕೊಡ್ತಾ ಸೊಂಟದ ಭಾಗದ ಮೇಲೆ ಕೆತ್ತಿ ಸ್ಥಿತಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು. ಸೊಂಟದ ಭಾಗದ ಕೆಳಗಿಳಿಸಿ ಕೈಗಳನ್ನು ಬುತ್ಸಮಾನವಾಗಿ ಚಾಚಿ ಮರ್ಕಟಾಸನ. ಒಂದು ಕಾಲುಗಳನ್ನು ಬಲಪಕ್ಕಕ್ಕೆ ಕತ್ತನೆಡಕ್ಕೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು. ಕಾಲುಗಳನ್ನು ಚಾಚಿ ಹಾಕಿರೋ ಹೊತ್ತು ಶವಾಸನ ಅಭ್ಯಾಸ ಮಾಡಿ
ದೇಹವನ್ನು ಸಂಪೂರ್ಣ ಹಗುರಗೊಳಿಸಿಕೊಳ್ಳಬೇಕು. ದೇಹದ ಯಾವುದೇ ಸ್ನಾನ ಬೆಲೆ ಹಿಡಿತ ಬೇಡ. ದೇಹ ಮನಸ್ಸು ವಿಶ್ರಾಂತಿಯಾಗಿರಲಿ. ಸ್ನಾಯುವಿನ ಮೇಲೆ ಆಗಿರ್ತಕ್ಕಂಥ ಪ್ರತಿಯೊಂದು ಒತ್ತಡಗಳನ್ನು ಸಹ ಹೊರಹಾಕಿ ನಿಮ್ಮ ಮನಸ್ಸು ಸಹ ವಿಶ್ರಾಂತಿಯುತವಾಗಿರಬೇಕು. ಉಸಿರಿನ ಮೇಲೆ ಏಕಾಗ್ರತೆಯಲ್ಲಿ ಅತ್ಯಂತ ಜಾಗ್ರತೆಯಿಂದ ಒಮ್ಮೆ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಹಾಕಿ ಈಗ ಹಂತ ಹಂತವಾಗಿ ಶವಾಸ ಹೊರಬರುವ ಅತ್ಯಂತ ಜಾಗ್ರತೆಯಿಂದ ನಿಧಾನವಾಗಿ ಕಾಲಿನ ಬೆರಳುಗಳಿಗೆ ಚಲನೆಯನ್ನು ಕೊಡಿ. ನಿಧಾನವಾಗಿ ಕಣಕಾಲುಗಳಿಗೆ ಚಲನೆಯನ್ನು ಕೊಡಿ. ಎರಡೂ ಕಾಲುಗಳಿಗೆ ಚಲನೆಯನ್ನು ಕೊಡಿ. ಕೈಯಿನ ಬೆರಳುಗಳಿಗೆ ಚಲನೆಯನ್ನು ಕೊಡಿ. ಮಣಿಕಟ್ಟುಗಳನ್ನು ಅಲುಗಾಡಿಸಿ ಎರಡೂ ಕೈಗಳಿಗೆ ಚಲನೆಯನ್ನು ಕೊಡಿ. ಕತ್ತನ್ನು ನಿಧಾನವಾಗಿ ಬಲಪಕ್ಕಕ್ಕೆ ಹೊರಳಿಸಿ. ಅಷ್ಟೇ ನಿಧಾನವಾಗಿ ಕತ್ತನ್ನು ಎಡಪಕ್ಕಕ್ಕೆ ಹೊರಳಿಸಿ. ಕುತ್ತಿಗೆಯನ್ನು ಸಾಧಾರಣ ಸ್ಥಿತಿಗೆ ತಂಗಿ ನಿಧಾನವಾಗಿ ಕಾಲುಗಳನ್ನು ಕೂಡಿಸಿಕೊಳ್ಳಿ. ಕೈಗಳನ್ನು ದೇಹದೆಡೆಗೆ ತಂಗಿ ಬಲಗೈನ ಮಾತ್ರ ತಲೆಯಿಂದಕ್ಕೆ ಚಾಚಿ ಇಡಹಸ್ತ ಹೊಟ್ಟೆ ಬಾಣಿ ನಿಧಾನವಾಗಿ ಇಡಗಾಲನ್ನು ಮಡಿಸಿಕೊಂಡು ಬಲಪಕ್ಕಕ್ಕೆ ಹೊರಳಿ. ದೇಹವನ್ನು ವಿಶ್ರಾಂತಿಗೊಳಿಸಿ ಹಾಗೆ ಇದೇ ಬಾಣದ ಮುಂದೆ ಇಡಹಸ್ತನಿಂದಲೊತ್ತಿ ಬಲಬಗೆ ಮತ್ತು ಬಲಹಸ್ತ ಸಹಾಯದಿಂದ ಮೇಲೆ ಬನ್ನಿ. ಸುಖಾಸನ. ಹಾಗೆ ನಿಮ್ಮ ಬೆನ್ನು ಕುತ್ತಿಗೆ ನೇರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿರಬೇಕು. ನಿಧಾನವಾಗಿ ನಮಸ್ಕಾರ ಸ್ಥಿತಿ. ಒಮ್ಮೆ ಓಂಕಾರ ಮೂರು ಬಾರಿ ಶಾಂತಿಯನ್ನು ಉಚ್ಚಾರ ಮಾಡುತ್ತಾ ತರಗತಿಯನ್ನ ಮುಕ್ತಾಯಗೊಳಿಸೋಣ. ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಬೆನ್ನ ಹಿಂದೆ ಕೈಗಳನ್ನ ಕಟ್ಟಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಕತ್ತನ್ನ ಮೇಲಕ್ಕೆ ಚಾಚಿ ಎದೆ ಭಾಗವನ್ನು ವಿಶಾಲಗೊಳಿಸಿಕೊಳ್ಳಿ. ಉಸಿರನ್ನು ಹೊರಗಡೆ ಹಾಕ್ತಾ ನಿಧಾನವಾಗಿ ಮುಂದೆ ಬಾಗಿ ಹಣೆಯನ್ನು ನೆಲಕ್ಕೆ ತಾಕಿಸುವ ಪ್ರಯತ್ನ ಮಾಡಿ. ಭೂತಾಯಿ ನಮನವನ್ನು ಸಲ್ಲಿಸಿ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ನಿಧಾನವಾಗಿ ಕೈಗಳನ್ನು ಮುಂದಕ್ಕೆ ತನ್ನಿ. ಹಸ್ತಗಳನ್ನು ಪರಸ್ಪರ ಒತ್ತಿದ್ದಕ್ಕೆ ಹಸ್ತಗಳ ಮಧ್ಯೆ ಶಾಖೋತ್ಪತ್ತಿ ಆಗಬೇಕು. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳನ್ನು ಇಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ ನಿಧಾನವಾಗಿ ಕೈಗಳನ್ನು ಮುಂದೆ ತನ್ನಿ. ಹಸ್ತದರ್ಶನ. ಹಸ್ತಗಳನ್ನು ನೋಡಿ. ನಿಮ್ಮ ಈ ದಿನ ಹರ್ಷದಾಯಕವಾಗಿರಲಿ. ಧನ್ಯವಾದಗಳು.